ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಒಂದರಿಂದ ಹತ್ತನೇ ಗರ್ತಿ ಶಾಲೆ ಪ್ರಾರಂಭ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದೇ ರೀತಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ ನಂತರ ಮೈನ್ ವಿಷಯಕ್ಕೆ ಬರೋದಾದ್ರೆ ನಿಮಗೆ ನಿಮಗೆ ಗೊತ್ತಿರೋಗೆ ಒಂದರಿಂದ ಹತ್ತನೇ ತರಗತಿ ಶಾಲೆ ಪ್ರಾರಂಭದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಅಥವಾ ಮಾನ್ಯ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ ನಿಮಗೆ ಮೇ ಹದಿನಾರರಿಂದ ನಿಮಗೆ ಶಾಲೆಗಳು ಕೂಡ ಪ್ರಾರಂಭವಾಗ್ತವೆ ಒಂದರಿಂದ ಹತ್ತನೇ ತರಗತಿ ಬಂದ್ಬಿಟ್ಟು ಮೇ ಹದಿನಾರನ್ನು ನಾವು ಪ್ರಾರಂಭ ಮಾಡ್ತೀವಿ ಈ ಬಾರಿ ಕಳೆದ ವರ್ಷಕ್ಕಿಂತ ಹದಿನೈದು ದಿನ ಅಂತ ಕಳೆದ ವರ್ಷ ಕೋವಿಡ್ನಿಂದ ಎರಡು ವರ್ಷ ನಿಮಗೆ ಟೈಮ್ ವೇಸ್ಟ್ ಆಗಿತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕಲಿಕಲ್ಲಿ ಹಿಂದೆ ಹಿಂದೆ ಹೋಗಿದ್ದಾರ ಅದಕ್ಕೋಸ್ಕರ ಹದಿನೈದು ದಿನ ನಾವು ಮುಂಚೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಮತ್ತು ಕೋವಿಡ್ ನಾಲ್ಕನೇ ನೆಲೆ ಕೂಡ ಮಾತಾಡಿದ್ರು ಕೋವಿಡ್ ನಾಲ್ಕನೇ ನಡೆ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಪ್ರಾಬ್ಲಮ್ ಅಂತ ಅದಕ್ಕೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಕೋವಿಡ್ ನಾಲ್ಕನಲ್ಲೇ ಈಗ ಬರ್ತಿದೆ ಸದ್ಯಕ್ಕೆ ನಾವು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತೀವಿ ಇನ್ ಕೇಸ್ ಫ್ಯೂಚರಲ್ಲಿ ಚೇಂಜಸ್ ಇನ್ನು ಇನ್ ಕೇಸ್ ಫ್ಯೂಚರ್ ಅಂದರೆ ಮುಂದೆ ಏನಾದರೂ ಕೋವಿಡ್ ಸೋಂಕು ಹೆಚ್ಚಳ ಆದರೆ ಆಗ ನಾವು ಡಿಸೈಡ್ ಮಾಡ್ತೀವಿ ಸದ್ಯಕ್ಕೆ ಯಾವುದೇ ನಿರ್ಧಾರ ಮಾಡಿಲ್ಲ ಮೇ ಹದಿನಾರರಿಂದ ನಮಗೆ ಶಾಲೆಗಳು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ತಿಳಿಸಿರ್ತಾರೆ ನಂತರ ನಿಮಗೆ ಮೇ ಹದಿನಾರರಿಂದ ನಿಮಗೆ ಮೇ ಎಂಟುವರೆಗೂ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಅಂತ ಮಾಡ್ತಾರೆ ಆ ಕಲಿಕಾ ಚೈತರಿಕೆ ಕಾರ್ಯಕ್ರಮವನ್ನು ನಮಗೆ ಮೇ ಹದಿನಾರರಿಂದ ಮೇ ಎರಡುವರೆಗೂ ನಿಮಗೆ ಮಾಡ್ತಾರೆ ನಂತರ ನೋಡಿಬಿಟ್ಟು ಜೂನ್ ಒಂದರ ನಿಮಗೆ ಪಠ್ಯಕ್ರಮ ಕೂಡ ಶುರುವಾಗುತ್ತೆ ಜೂನ್ ಒಂದರಿಂದ ನಮಗೆ ದಸರಾ ರಾಜ ಮತ್ತು ಬೇಸಿಗೆ ರಾಜ ಬಗ್ಗೆ ಕೂಡ ಘೋಷಣೆ ಮಾಡಿರ್ತಾರೆ ಅದನ್ನು ನೀವು ನೋಡ್ಕೋಬೋದು ನಂತರ ನಿಮಗೆ ಮೇ ಹದಿನಾರರಿಂದ ಆಗುತ್ತೆ ಕಲಿಕಾ ಚೈತರಿಕೆ ಕಾರ್ಯಕ್ರಮ ಅಲ್ಲಿಗೆ ನಿಮಗೆ ಕಲಿಕೆ ರಿಲೇಟೆಡ್ ನಿಮಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಗಲಿ ಅಂತ ಕಲಿಕೆ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ ಜೂನ್ ಒಂದರಿಂದ ನಿಮಗೆ ಶಾಲೆ ಕೂಡ ಪ್ರಾರಂಭ ಆಗುತ್ತೆ ನಂತರ ಆ್ಯಸ್ ಯೂಶುವಲ್ ನಿಮಗೆ ಡೈಲಿ ಕೂಡ ಫುಲ್ ಕೂಡ ನಡೀತಿದೆ ಮತ್ತು ಪಠ್ಯಕ್ರಮ ಪಠ್ಯ ಪಠ್ಯಕ್ರಮ ಹೇಗಿರುತ್ತೆ ಯಾವುದೇ ರೀತಿ ಸಿಲೆಬಸ್ ಕೂಡ ಈ ಬಾರಿ ಯಾವುದೇ ರೀತಿ ಕಡಿತ ಇರುವುದಿಲ್ಲ ಕಳೆದ ಬಾರಿ ಕೋವಿಡ್ನಿಂದ ಮಾತ್ರ ನಾವು ಕಡಿತ ಮಾಡಿದ್ದು ಈ ಬಾರಿ ಯಾವುದೇ ರೀತಿ ಕಡಿತ ಇರುವುದಿಲ್ಲ ಪಿ ಯು ಸಿ ಅಥವಾ ಹತ್ತನೇ ತರಗತಿ ಆದರೂ ಆಯಿತು ಯಾವುದೇ ರೀತಿ ನಾವು ಕಡಿತ ಕಡಿತ ಮಾಡುವುದಿಲ್ಲ ಅಂತೇಳಿ ತಿಳಿಸಿರುತ್ತಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್